नमस्कार वीक्षकरे सुद्दि मध्यान के स्वागत नानु इंचर शासक एसआर श्रीनिवास कांग्रेस पक्ष के अनिवार्यवेनल्ल एंदु कांग्रेस मुखंड जीएस प्रसन्न कुमार अवरु गुब्बियल्लि लेवडि माडिदरु ई कुरितद ओंदु वरदि इदे नोडि अवरु बुधवार पट्टणद कांग्रेस कचेरियल्लि एर्पडिसिद सुद्दिगोष्ठियल्लि मातनाडुत्तिद्दरु सुमारु एरडु दशकगळिंद शासकरागिद्दरु ತಾಲೂಕಿನ ಅಭಿವೃದ್ಧಿ ಸಾಧ್ಯವಾಗಿಲ್ಲದಿರುವುದು ವಿಪರ್ಯಾಸವಾಗಿದೆ. ಶಾಸಕರು ತಾಲೂಕಿನ ಅಭಿವೃದ್ಧಿಗೆ ಯಾವುದೇ ವಿಶೇಷ ಅನುದಾನವನ್ನು ತಂದಿಲ್ಲ. ತಾಲೂಕಿನಲ್ಲಿ ಪಕ್ಷಕ್ಕಾಗಿ ದುಡಿದಿರುವ ಯಾರನ್ನಾದರೂ ಅಭ್ಯರ್ಥಿಯನ್ನಾಗಿಸಿದರೆ ಎಲ್ಲರೂ ಒಗ್ಗಟ್ಟಿನಿಂದ ಬೆಂಬಲ ನೀಡುವೆವು ಎಂದು ಹೇಳಿದರು. ಎಂಥ ಹಿರಿಯ ಮುನ್ಸದಿಯನ್ನ ಬೈದಿದ್ದಾರೆ. ಯಾವುದೇ ಒಂದು ಸಣ್ಣ ಕೆಲಸನೂ ಕೂಡ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿಲ್ಲ. ಏನೇ ಒಂದು ಕಾರ್ಯಕ್ರಮದಲ್ಲೂ ಅವರ ಪಾಲ್ಮಿಕೆ ಇಲ್ಲವೇ ಇಲ್ಲ. ಮಿನಿಸ್ಟರ್ ಆದರೂ ಒಂದು ರೂಪಾಯಿನ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ತಂದು ಕಾರ್ಯಕ್ರಮಗಳನ್ನು ರೂಪಿಸಿ ಕೊಟ್ಟಿಲ್ಲ. ಅದರಲ್ಲೂ ಐದು ಜನಾಂಗಕ್ಕೆ ನಮ್ಮ ವಾಸಣ್ಣನವರು ಯಾವುದೇ ಆದ ಒಂದು ಸಿಂಗಲ್ ಪೈಸಾ ಕಾಂಟ್ರಿಬ್ಯೂಷನ್ ಇಲ್ಲ. ಅಂಥ ವ್ಯಕ್ತಿಯನ್ನು ತೆಗೆದುಕೊಂಡು ಬಂದು ಇಡೀ ಐದ ಇವತ್ತು ಒಂದಿದೆ ಇಲ್ಲ ಸಾಕಾಗಿದೆ ಬಿ ಜೆ ಪಿ ಸರ್ಕಾರ ಅಂದಾಗ ಇವ್ರನ್ನ ಮತ್ತೆ ತಗೊಂಡು ಇಡೀ ಐದ ಸಮಾಜವನ್ನ ಇಡೀ ಕಾಂಗ್ರೆಸ್ ಕಾರ್ಯಕರ್ತರ ಈಡು ಮಾಡ ಕೊಟ್ಟಿದ್ದೀರಲ್ಲ ರಾಜಾಂತರ ಅವರೇ, ಇದು ನಿಮಗೆ ಶೋಭೆ ತರಲ್ಲ. ಇಡೀ ಜಿಲ್ಲೆ ನಿಮ್ಮ ಮೇಲೆ ಇಟ್ಟಿರುವ ನಂಬಿಕೆಗೆ ವಿರುದ್ಧವಾಗಿ ನೀವು ನಡ್ಕೊಳ್ತೀರ. ಈ ಕ್ಷಣದಿಂದ ನೀವು ಬದುಕಾಗದೇ ಹೋದ್ರೆ ನಮಗೆ ಸಂಪೂರ್ಣವಾಗಿ ನಿಮ್ಮ ಮೇಲೆ ನಮಗೆ ಹೊರಟೋಗುತ್ತೆ ಅಂತ ಈ ಮುಖಾಂತರ ಮುಖಂಡ ಹೊನ್ನೇಗಿರಿಗೌಡ ಮಾತನಾಡಿ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರರವರು ತಾಲೂಕಿನಲ್ಲಿ ಇತ್ತೀಚೆಗೆ ನಡೆದಂತಹ ಕಾರ್ಯಕ್ರಮ ಒಂದರಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ರವರ ಋಣ ತೀರಿಸಬೇಕು ಎಂದು ಹೇಳುವ ಮೂಲಕ ಪಕ್ಷದ ಸಿದ್ಧಾಂತಕ್ಕೆ ದ್ರೋಹ ಬಗೆದಿದ್ದಾರೆ. ಶಾಸಕರನ್ನು ಕಾಂಗ್ರೆಸ್ಗೆ ಕರೆತರುವ ವಿಚಾರದಲ್ಲಿ ರಾಜ್ಯ ನಾಯಕರೇ ಯಾವುದೇ ಮಾತನಾಡದಿರುವುದಾಗಿ ರಾಜೇಂದ್ರರವರು ಈ ರೀತಿಯ ಹೇಳಿಕೆಯನ್ನು ನೀಡುವುದು ಶೋಭೆಯಲ್ಲ ಎಂದು ಹೇಳಿದರು. ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದೇವೆ ಎಂದು ತಿಳಿಸಿದರು. ಬರೇ ಅಧಿಕಾರಿಗಳು ಪೂಜೆ ಮಾಡಿಸೋದು ಮುಖ್ಯ ಅಲ್ಲ, ಪೂಜೆ ಮಾಡಿಸೋ ಜೊತೆಗೆ ಕೆಲಸ ಆಗ್ಬೇಕು. ಅಲ್ಲಿ 2.5 ಕೋಟಿ ಇಲ್ಲ 90 ಲಕ್ಷ ಇಲ್ಲ 75 ಲಕ್ಷ 90 ಲಕ್ಷ 60 ಲಕ್ಷ 40 ಲಕ್ಷ ಇಂತ ಬೋರ್ಡ್ ಹಾಕೊಂಡು ಬರೀ ಪೂಜೆ ಮಾಡಿಸಿ ಅರೆಕೋಲ್ ಇಟ್ಕೊಂಡು ಬರೋದು ಮುಖ್ಯ ಅಲ್ಲ. ಎಲ್ಲಿ ಪೂಜೆ ಆಗ್ತದೆ ಇಮಿಡಿಯೇಟ್ ಬೆಳಿಗ್ಗೆ ಕೆಲಸ ಶುರು ಪ್ರಾರಂಭ ಆಗಬೇಕು. ಅದಕ್ಕೆ ಒತ್ತಡ ಆಗಿರ್ಬೇಕು. ಎಸ್ಟಿಮೇಟ್ ಎಷ್ಟು ಪೂರ್ವ ಭಾವಿಯಲ್ಲಿ ಹಣ ಎಷ್ಟು ಮುಂಜಾನೆ ಆಗಿದೆ ಅಂತ ಅದನ್ನು ಹೇಳಬೇಕು. ಅದ್ರ ಜೊತೆಗೆ ಟೆಂಡರ್ ಕರಿಬೇಕು. ಯಾರು ಗುತ್ತಿಗೆದಾರರಂತ ಅದನ್ನು ನಾವು ಸ್ವಲ್ಪ ಗಮನ ಬೇರೆ ಪಕ್ಷದವರು ಅಥವಾ ಊರಿನ ಮುಖಂಡರು ಹೋದಾಗ ಅವ್ರು ಹೇಳಬೇಕು ಇಂಥ ಗುತ್ತಿಗೆದಾರ ಇದ್ದವರು ಇಂದು ಇಷ್ಟಕ್ಕಿದ್ದ ಅಮ್ಮ ಇದ್ದ ಆಗಬಾರ್ದು ಇದಾಗಿದೆ ಇದೆ ಮುಂಜಾನೆ ಆಗಿದೆ ಈ ಕೆಲಸಕ್ಕೆ ಅಂತ ಹೇಳಬೇಕು. ಅಲ್ಲಿ ಯಾರಿಗೂ ಹೇಳಲ್ಲ, ಗುತ್ತಿಗೆದಾರನು ಗೊತ್ತಿರಲ್ಲ, ಅಧಿಕಾರಿಗಳು ಮಾಯ ಮಂತ್ರ ಮಾಡ್ತಾ ಇದ್ದೀರಾ. ಅದಕ್ಕೆ ಅಧಿಕಾರಿಗಳು ಏನಾದರೂ ಇದರಲ್ಲಿ ಈ ಸರ್ತಿ ಈಗ ಬಿಡುಗಡೆ ಆಗಿರೋ ಹಣದಲ್ಲಿ ಏನಾದರೂ ಮೋಸ ಆದರೆ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಅಧಿಕಾರಿಗಳೇ ಒಡೆದಾಗ ಮಾಡ್ತೀವಿ ನಾವು. ನಾವು ಈಗ ಬಿಡೋದಿಲ್ಲ, ನಾವು ಹಿಂದೆ ಕಡೆ ಫಾಲೋಅಪ್ ಮಾಡ್ತೀವಿ. ಎಲ್ಲಿ ಪೂಜೆ ಆಗಿದೆ ಆ ಕೆಲಸ ಆಗಬೇಕು ನಾವು. ಅದು ಅದನ್ನು ನಾವು ಹಿಂದೆ ಕಡೆ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಅದರಿಂದ ಅಧಿಕಾರಿಗಳಿಗೆ ನಾನು ಮನವರಿಕೆ ಮಾಡ್ತೀನಿ, ನೀವು ಏನಾದರೂ ಮೋಸ ಮಾಡಿ ಆ ಕೆಲಸ ಅಂತಲೇ ಬಿಲ್ಗಿಲ್ ಮಾಡಿ ಗೊತ್ತಾದರೆ ನೀವು ಜೈಲಿಗೆ ಹೋಗ್ತೀರಿ, ಅಧಿಕಾರಿಗಳು ಜೈಲವರು ಬೇರೆ ಇದು ಸದಸ್ಯಿಂದ. ಇನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರಸಿಂಹಯ್ಯ ಮಾತನಾಡಿ, ಭಾರತ ಜೋಡೋ ಯಾತ್ರೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಬಂದಂತಾಗಿದೆ. ತಾಲೂಕನ್ನು ಒಳಗೊಂಡಂತೆ ಹೆಚ್ಚು ಸೀಟುಗಳನ್ನು ಗೆದ್ದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವುದು ಖಚಿತ ಎಂದು ಹೇಳಿದರು. ಪಾದಯಾತ್ರೆ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ಬಂದಾಗ ನಾವು ನಮ್ಮ ಜಿಲ್ಲೆಗಳಲ್ಲಿ ಬಂದಾಗ ನಾವು ಮೈಸೂರಿನಲ್ಲಿ ರಿಸೀವ್ ಮಾಡಿಕೊಂಡು ನಮ್ಮ ಉಳಿಯಾಗಿ ಚಿತ್ರದುರ್ಗಕ್ಕೆ ಹೋಗುವ ನಾವು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೀವಿ. ನಮ್ಮಲ್ಲಿರುವಂಥ ಎಲ್ಲ ಲೀಡರ್ಗಳು ಮುಖ್ಯಮಂತ್ರಿಗಳು ಮತ್ತು ಕಾರ್ಯಕರ್ತರು ಎಲ್ಲರೂ ಸೇರಿ ಪ್ರತಿ ದಿವಸ ಏನಿಂದ ಮೂರು ದಿವಸವೂ ಅದನ್ನು ನಾವು ಒಗ್ಗಟ್ಟಾಗೆಲ್ಲ ಒಟ್ಟಿಗೆ ಹೋಗಿ ಎಲ್ಲ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಂಡು ನಾವು ಪಾದಯಾತ್ರೆ ಯಶಸ್ವಿ ಮಾಡಿದ್ದೀವಿ. ಮತ್ತು ಎಲ್ಲರೂ ಮುಖಂಡರುಗಳಿಂದಾದರೂ ಒಂದು ನಾವು ನಮ್ಮ ಒಂದರಲ್ಲಿ ಒಂದು ಭೋಜನ ಕೂಡ ಏರ್ಪಡಿಸಿ ಅವ್ರಿಗೆ ನಿಮ್ಮನ್ನೆಲ್ಲ ಕರೆದೊಂದು ಪತ್ರಿಕಾ ಹೇಳಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾವು ಆಫೀಸಲ್ಲಿ ಬಂದು ಕರೆದಿದ್ದೀವಿ ಎಲ್ಲರಿಗೂ. ನಿಮ್ಮ ಮುಖಾಂತರ ಏನು ಹೇಳೋದು ಬಯಸ್ತಾ ಇದ್ದೀವಿ ಅಂದರೆ ಕಲೀರುಗಳು ಯಾಕೆಂದರೆ ಅದು 6 ಗಂಟೆಗೆ ಸ್ಟಾರ್ಟ್ ಆಗ್ತಿತ್ತು, ನಾವು 3 ಗಂಟೆಗೆ ಇದ್ದು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಎಲ್ಲರೂ ಸೇರಿ ಈ ಒಂದು ಪಾದಯಾತ್ರೆಯಲ್ಲಿ ಯಶಸ್ವಿಗೊಳಿಸೋಕ್ಕೆ ಎಲ್ಲರೂ ಕಾರ್ಯಕರ್ತರಾಗಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ನಮ್ಮ ಕಾರ್ಯಕ್ರಮದಲ್ಲ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅವ್ರಿಗೆಲ್ಲರಿಗೂ ನಿಮ್ಮ ಮುಖಾಂತರ ನಾನು ಧನ್ಯವಾದ ಹೇಳಿ ಇಚ್ಛೆಪಡ್ತೀನಿ.
ಇನ್ನು ಈ ಸಂದರ್ಭದಲ್ಲಿ ನಿಟ್ಟೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯಣ್ಣ, ಪಟ್ಟಣ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ಸಾಧಿಕ್, ಮುಖಂಡರಾದ ಶ್ರೀನಿವಾಸ್, ಸಲೀಂ ಪಾಷಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪ್ರಸನ್ನ ಅಮುಕ್ ಟಿವಿ ದೊಡ್ಡಗುಣಿ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 206 ಚತುಷ್ಪಥ ರಸ್ತೆ ನಿರ್ಮಾಣ ಕಾಮಗಾರಿ ವೇಳೆ ತಾಲೂಕಿನ ಟಿಎಂ ಮಂಜುನಾಥ್ ನಗರದ ಬಳಿ ಭಾರೀ ಪ್ರಮಾಣದ ಸಿಡಿಮದ್ದು ಬಳಸಿ ಬಂಡೆಗಳನ್ನು ಸ್ಫೋಟಿಸಿದರಿಂದ ಸುಮಾರು 20ಕ್ಕೂ ಹೆಚ್ಚು ಮನೆಗಳು ಬಿರುಕು ಬಿಟ್ಟಿದ್ದು 10ಕ್ಕೂ ಹೆಚ್ಚು ಮನೆಗಳ ಶೀಟ್ ಹೊಡೆದು ಚಾವಣಿ ಹಾನಿಗೊಳಗಾಗಿದೆ. ಈ ಕುರಿತಾದ ಒಂದು ವರದಿಯಿದೆ ನೋಡಿ. ಸ್ಫೋಟಕದ ರಭಸಕ್ಕೆ ಸುಮಾರು 500 ಮೀಟರ್ ದೂರದವರೆಗೂ ಕಲ್ಲುಗಳು ಸಿಡಿದು ಲೋಕೇಶ್ ಎಂಬುವವರ ಮಗ್ಗದ ಮನೆಯ ಚಾವಣಿ ಶೀಟ್ ಹೊಡೆದು ಹಾನಿಯಾಗಿದೆ. ಮಗ್ಗದ ಮನೆಯಲ್ಲಿ ಬಟ್ಟೆ ನೇಯುತ್ತಿದ್ದ ಲೋಕೇಶ್ ಕೂದಲೆಳೆ ಅಂತರದಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೆಲ ಮನೆಗಳ ಮೇಲೆ ಬಿದ್ದ ಕಲ್ಲು ಚೂರುಗಳು ಮನೆಗಳಿಗೆ ಹಾನಿಯುಂಟು ಮಾಡಿದೆ. ನಿಮ್ಮ ಹೆಸರು ಸರ್? ಬ್ರಿಜೇಶ್. ಈಗ ಹೊಡೆದ ಬ್ಲಾಸ್ಟ್ ಮಾಡಿರೋದು ಯಾರು? ಸರ್ಕಾರದ ನಿಯಮಗಳನ್ನು ಮೀರಿ ಭಾರಿ ಪ್ರಮಾಣದ ಸ್ಫೋಟಕಗಳನ್ನು ಬಳಸಿ ಹಗಲಿನ ವೇಳೆಯಲ್ಲಿಯೇ ಬಂಡೆಗಳನ್ನು ಸ್ಫೋಟಿಸುತ್ತಿದ್ದಾರೆ. ಟಿಎಂ ಮಂಜುನಾಥ್ ನಗರದಲ್ಲಿ 300ಕ್ಕೂ ಹೆಚ್ಚು ಬಡ ಕುಟುಂಬಗಳು ವಾಸಿಸುತ್ತಿದ್ದು ಹೆದ್ದಾರಿ ಕಾಮಗಾರಿಯಲ್ಲಿ ನಡೆಯುತ್ತಿರುವ ಸ್ಫೋಟ ಗ್ರಾಮದಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಇಲ್ಲಿ ಬೈಪಾಸ್ ಹೋಗ್ತಿದ್ವಿ ನಮ್ಮ ಊರ ಪಕ್ಕದಲ್ಲಿ, ಅಲ್ಲಿ ಯಾರೂ ಬಂದು ಏನೂ ಕೇಳುತ್ತಿಲ್ಲ. ಸಿಡಿ ಮದ್ದಿಕ್ತಾರೆ, ಯಾರು ಸಿಡಿ ಮದ್ದಿಕ್ಕೆ ಒಂದು ಸ್ವಲ್ಪ ಇಕ್ಕಲ್ಲ, ಫುಲ್ಲು ಫೋರ್ಸ್ ಆಗಿರ್ತಾರೆ. ಊರು ತುಂಬ ಎಲ್ಲೂ ಬಂದು ಬಿದ್ದು ಮಕ್ಕಳಿಗೆಲ್ಲ ಹಾನಿ ಆಗ್ತೈತೆ. ಅಲ್ಲಿ ಪಕ್ಕದಲ್ಲಿರೋದೆಲ್ಲ ಮನೆಗಳೆಲ್ಲ ಬಿರುಕು ಬಿಟ್ಟವೆ. ಒಂದು 50-60 ಮನೆ ಬಡವ ಜನಗಳೆಲ್ಲ ವಾಸವಾಗಿರೋದು. ಕರೆಕ್ಟಾಗಿ 1.5 ನೆನೆ ಬ್ಲಾಸ್ಟ್ ಮಾಡಿರ್ತಾರೆ, ಎಲ್ಲ ಆಚೆ ಇದ್ದಾರೆ ಮಕ್ಕಳು. ಏನಾರು ಬಂದು ಮಕ್ಕಳ ಮೇಲೆ ಬಿದ್ದು ಜೀವ ಹಾನಿ ಆಗಿದ್ರೆ ಯಾರು ಬಂದು ಕೇಳೋರು ಇಲ್ಲಿ? ಎಲ್ಲ ಕೂಲಿ ಮಾಡಿರೋದು ಯಾರು? ಇಲ್ಲಿ ಸಾಹುಕಾರರುಗಳಿಲ್ಲ, ಯಾರು ಅಧಿಕಾರಿಗಳಿಗೆ ಹೇಳಿರಿ. ತಹಸೀಲ್ದಾರಿಗೆ ಅರ್ಜಿ ಕೊಟ್ಟೈತೆ, ತಹಸೀಲ್ದಾರು ಕೇಳ್ತಿಲ್ಲ. ಪೊಲೀಸ್ನವ್ರು ಬರ್ತಾರೆ, ಬಂದರು ಹೋದ್ರು ಏನು ಮಾತಾಡೋಂಗಿಲ್ಲ, ಬರ್ತಾರೆ ಹೋಗ್ತಾರೆ. ಈಗ 5-6 ದಿವಸದಿಂದ ಎಲ್ಲರದು ಮಗ್ಗ ನಿಂತೈತೆ. ಯಾರು ಕೂಲಿ ಕೊಡೋರು? ಎಲ್ಲ ಕೂಲಿ ಮಾಡೋರು ಇರೋದಿಲ್ಲಿ. ಯಾರು ಕೂಲಿ ಕೊಡೋರಿದಾರ? ಯಾರಾದರೂ ಸಂಘಕ್ಕೆ ದುಡ್ಡು ಕಟ್ಟಬೇಕು, ದುಡ್ಡು ಕಟ್ಟೋರಿದಾರ? ದುಡ್ಡು ಕೊಡ್ತಾರ? ಹಿಂಗೆ ಇಷ್ಟು ದಿವಸ ಮಗ್ಗ ನಿಂತ್ಕೊಂಡು ನಿಂತ್ಕೊಂಡ್ರೆ ಯಾರಿಗೆ ಉಪಯೋಗ? ಅರ್ಧ ಕಿಲೋಮೀಟ್ರ್ ಬಂದು ಬ್ಲಾಸ್ಟ್ ಆಗಿದೆ, ಅರ್ಧ ಕಿಲೋಮೀಟ್ರು ಯಾರು ಬಂದು ಕೇಳೋದಿಲ್ಲಿ? ಸೀಟ್ ಹೊಡೆದೋಗಿದೆ ಸ್ಕೂಲು ಪಕ್ಕದಲ್ಲಿ, ನಮ್ಮ ಮನೆ ಪಕ್ಕದಲ್ಲೇ ಸ್ಕೂಲ್ ಇರೋದು. ಗ್ರಾಮದಲ್ಲಿ ಗರ್ಭಿಣಿಯರು ಹಾಗೂ ಎಳೆ ಮಕ್ಕಳು, ಬಾಣಂತಿಯರು ಸಹ ಸ್ಫೋಟಕದ ಶಬ್ದಕ್ಕೆ ತೊಂದರೆ ಅನುಭವಿಸುತ್ತಿದ್ದಾರೆ. ಹೆದ್ದಾರಿ ಕಾಮಗಾರಿ ವೇಳೆ ಭಾರಿ ಪ್ರಮಾಣದ ಸ್ಫೋಟ ಮಾಡಲಾಗುತ್ತಿದ್ದು ಸ್ಫೋಟದಿಂದ ಗ್ರಾಮದಲ್ಲಿ ಮನೆಗಳು ಬಿರುಕು ಬಿಟ್ಟು ಚಾವಣಿ ಹಾನಿಯಾಗಿರುವ ಬಗ್ಗೆ ತಹಸೀಲ್ದಾರ್ ಅವರಿಗೆ ಅನೇಕ ಬಾರಿ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ. ಇಲ್ಲಿ ಬೈಪಾಸ್ ರೋಡು ಊರ ಪಕ್ಕದಲ್ಲೇ ಹೋಗೈತೆ. ನಮ್ಮ ಮನೆಗಳೆಲ್ಲ ಸುಮಾರು ಒಂದು 200 ಮೀಟ್ರು 50 ಮೀಟ್ರು ಅಷ್ಟೇ ಡಿಸ್ಟೆನ್ಸ್ ಇರೋದು. ಇವರು ಒಂದು 6 ತಿಂಗಳಿಂದಲೂ ನಾವು ಹೇಳ್ತಲೇ ಇದ್ದೀವಿ, ಪೇಸ್ ಕೊಡ್ತಿದ್ವಿ, ಪೇಸ್ ಮಾಡ್ತಲೇ ಇದ್ದೀವಿ. ತಹಸೀಲ್ದಾರಿಗೆ ಅರ್ಜಿ ಕೊಟ್ಟಿದ್ದೀವಿ, ಆಮೇಲೆ ಮಿನಿಸ್ಟ್ರಿಗೆ ಅರ್ಜಿ ಕೊಟ್ಟಿದ್ವಿ, ಎಲ್ಲ ತಗೋ ಕೊಟ್ಟಿದ್ದೀವಿ. ಅವ್ರು ಏನೂ ರೆಸ್ಪಾನ್ಸ್ ಮಾಡ್ದಿಲ್ಲ. ಪೊಲೀಸ್ನವ್ರು ಬಂದರು, ನಮಗೆ ಕಡೆಗೆ ಸಪೋರ್ಟ್ ಮಾಡಿ ಮಾತಾಡೋದಕ್ಕಿನ್ನ ಆದಷ್ಟು ಕಾಂಟ್ರಾಕ್ಟರ್ಗೆ ಅವರಿಗೆ ಒಂದು ಸ್ವಲ್ಪ ಒತ್ತು ಕೊಟ್ಟು ಮಾತಾಡ್ತಾರೆ. ನಮ್ಮವೆಲ್ಲ ಹೊಸ ಮನೆಗಳು 2.5 ವರ್ಷ 1 ವರ್ಷ ಆಯ್ತು ಮನೆ ಕಟ್ಟಿ, ಎಲ್ಲ ಕ್ರ್ಯಾಕ್ ಬಂದವೆ. ನೆನ್ನೆ ಸಹ ಸಿಕ್ಕಾಬಟ್ಟೆ ಬ್ಲಾಸ್ಟ್ ಮಾಡಿದ್ದಾರೆ. ಅವರು 2 ಹೋಲು ಇಟ್ಟು ಮಾಡ್ತೀವಿ ಅಂತ ಹೇಳ್ತಾರೆ. ಅವರು ಅಧಿಕಾರಿಗಳು ಬಂದಾಗ ಅಷ್ಟು ಮಾಡ್ತಾರೆ, ಅಧಿಕಾರಿಗಳು ಹೋದ್ಮೇಲೆ 8-10 ಮಾಡ್ತಾರೆ. ಇದರಿಂದ ನಮಗೆ ತುಂಬ ಹಾನಿ ಆಯಿತು. ಅದರಿಂದ ನಮಗೆ ಎಲ್ಲ ಜನಗಳಿಗೂ ಅದು ಪರಿಹಾರ ಕೊಟ್ಟು ಇದು ಮಾಡ್ಕೊಂಡು
ಅಂತೇಳಿ ಇಲ್ಲಿ ನಮ್ಮ ಊರ ಪಕ್ಕದಲ್ಲಿ ಹೈವೇ ರಸ್ತೆ ಕೆಲಸ ನಡೀತಾ ಇದೆ. ಅವರು ಮಿತಿ ಮೀರಿ ಬ್ಲಾಸ್ಟ್ ಮಾಡೋದು ಇವೆಲ್ಲ ಮಾಡಿ ಸಂಪೂರ್ಣವಾಗಿ ನಮ್ಮೂರಲ್ಲಿ ಸುಮಾರು 30-40 ಮನೆ ಎಲ್ಲ ಕಜಮ್ಮ ಇದ್ದಾವೆ, ಹೊರ ಬಿಟ್ಟಿದ್ದಾವೆ, ಇಷ್ಟೆಲ್ಲ ಇದ್ದಾವೆ. ತಾಲೂಕು ಆಡಳಿತಕ್ಕೆ ತಹಸೀಲ್ದಾರರಿಗೆ 6 ತಿಂಗಳಾಯ್ತು ಅರ್ಜಿ ಕೊಟ್ಟು, ಆದರೂ ಬಂದು ಯಾವುದೇ ವಿಚಾರಣೆ ಮಾಡಿಲ್ಲ, ಯಾರಿಗೂ 1 ರೂಪಾಯಿ ಪರಿಹಾರನೂ ಕೊಟ್ಟಿಲ್ಲ. ಹಂಗಾಗಿ ನಾವು ಈಗ ಯಾವುದೇ ಕಾರಣಕ್ಕೂ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಅದು ಬಂದು ಸರಿಪಡಿಸಿ ಯಾರಿಗೆ ನಷ್ಟ ಆಯಿತು ಅವ್ರಿಗೆಲ್ಲ ಪರಿಹಾರ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಈ ನಡೆದಂತಹ ಸ್ಫೋಟದಿಂದ ಆತಂಕಕ್ಕೊಳಗಾದ ಗ್ರಾಮಸ್ಥರು ಕಾಮಗಾರಿ ನಡೆಯದಂತೆ ಪ್ರತಿಭಟಿಸಿ ಕೆಲಸ ನಿಲ್ಲಿಸಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಹಾಗೂ ಅಧಿಕಾರಿಗಳು ಬಡವರ ಕಷ್ಟ ಕೇಳದೆ ಗುತ್ತಿಗೆದಾರರ ಪರವಾಗಿ ವರ್ತಿಸಿದ್ದು ಗ್ರಾಮಸ್ಥರಿಗೆ ಧಮಕಿ ಹಾಕುತ್ತಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಮಧ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚನ್ನಸಣ್ಣ ಅಂತೇಳಿ, ಇಲ್ಲಿ ಹೈವೇ ಕೆಲಸ ನಡೀತಾ ಇದೆ, ಕಾಮಗಾರಿ ನಡೀತಾ ಐತೆ. ಹೈವೇಲಿ ಏನಾಯ್ತು ಅಂದರೆ ಅದು ಒಂದು ರೂಲ್ಸಲ್ಲಿ ಹೈವೇ ಕೆಲಸ ಮಾಡ್ತಾ ಇಲ್ಲ. ಬಂಡೆ ಸಿಗುತ್ತೆ ಅಂತ ಇದು ಸಿಡಿಮದ್ದುಗಳಿಕ್ಕೆ ಬ್ಲಾಸ್ಟ್ ಮಾಡ್ತಿದ್ದಾರೆ. ಆ ಬ್ಲಾಸ್ಟು ಎಷ್ಟು ಲಿಮಿಟ್ ಇದೆ, ಒಂದು ಪಾಯಿಂಟ್ ಲಿಮಿಟ್ ಅಂತ ಹೇಳಿದರು. ಇದು ಜಾಸ್ತಿ ಲಿಮಿಟಿಗೆ ಬೇಗ ಕೆಲಸ ಆಗಲಿ ಅಂತೇಳಿ ಇಲ್ಲಿ ಕೂಲಿ ಕಾರ್ಮಿಕರು ಒಂದೊಂದು ಸಣ್ಣದಾಗಿ ಗುಡಿಸಲುಗಳು ಮನೆಗಳು ಕಟ್ಟಿದ್ದಾರೆ. ಒಂದು ಹೊಸ ಮನೆ ಕಟ್ಟಿದ್ರೆ ಎಲ್ಲ ಬಿರುಕು ಬಂದವು ಮನೆಗಳು. ಆಮೇಲೆ ಅಲ್ಲಿಂದ 1/4 ಕಿಲೋಮೀಟರ್ ಒಂದು ಮನೆಗೆ ಬಂದು ಕೆಲಸ ಮಾಡ್ತಿದ್ದ ಹುಡುಗ ಆವಾಗ ಒಂದು 10 ನಿಮಿಷ ಬಚಾವ್ ಇದ್ದಾನೆ, ಇಲ್ಲಾಂದ್ರೆ ಅದು ಸ್ಪಾಟ್ ಆಗಬೇಕಾಯಿತ್ತು. ಅಲ್ಲೇನಾಯ್ತು ಅಂದರೆ ಕೆಲಸ ಮಾಡೋ ಜಾಗಕ್ಕೆ ಬಿದ್ದಿತ್ತು, ಒಂದು ಟೈರ್ ಬಿದ್ದಿತ್ತು. ಅದನ್ನು ಪೊಲೀಸರು ತಗೊಂಡೋದ್ರೆ ಚೆಕ್ ಹೇಳ್ತೀವಿ ಅಂತೇಳಿ ಅವರು ಇವತ್ತಿನವರೆಗೂ ಬಂದಿಲ್ಲ. ಇದು 3 ಸಲ ಐತೆ, ಇದು 4ನೇ ಸಲ. ಈ ಸಲ ಏನಾದರೂ ಸರಿ ಮಾಡಲಿದ್ರೆ ನಾವು ಕೆಲಸ ಮಾಡೋಕ್ಕೆ ಬಿಡಲ್ಲ ಯಾವುದೇ ಕಾರಣಕ್ಕೂ. 1 ದಿವಸ ಆಗಲಿ 3 ದಿವಸ ಆಗಲಿ 3 ತಿಂಗಳಾಗಲಿ ಆ ಹೈವೇ ಕೆಲಸ ಮಾಡೋಕ್ಕೆ ಬಿಡಲ್ಲ. ನಾವು ನಿರಂತರ ಹೋರಾಟ ಮಾಡ್ತೀವಿ. ಆಮೇಲೆ ಇಲ್ಲಿ ಭಾಳ ಬಡ ಕುಟುಂಬದವ್ರು ಇರೋದು, ಅದರಿಂದ ಅದಕ್ಕೋಸ್ಕರ ಈಗ ಈ ಹೋರಾಟ ಸೂಚನೆ ಕೊಡ್ತೀವಿ, ಎಚ್ಚರಿಕೆ ಕೊಡ್ತೀವಿ ಅವರಿಗೆ. ಈ ಎಚ್ಚರಿಕೆ ಅವ್ರ ವಯಸ್ಸೇ ಬಂದು ನಮ್ಮ ತಾಲೂಕು ದಂಡಾಧಿಕಾರಿಗಳಾಗ್ಬೋದು, ತಾಲೂಕು ಆಡಳಿತವರಾಗ್ಬೋದು, ಪ್ರತಿಯೊಬ್ಬರು ಬಂದು ಅದನ್ನು ಸರಿಪಡಿಸ್ಬೇಕು ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಇದು ಹೋರಾಟ ನಿಲ್ಲಲ್ಲ. ಆಮೇಲೆ ನಾವು ಅವ್ರ ಮೇಲೆ ನಿನ್ನೆ ಏನಾಯ್ತು, ಅದು ಬ್ಲಾಸ್ಟ್ ಹೆಂಗೆ ಮಾಡ್ದೆ, ಅವ್ರ ಮೇಲೆ ಕೇಸ್ ದಾಖಲು ಮಾಡಬೇಕು. ದಾಖಲು ಮಾಡಿದ್ರೆ ನಿರಂತರ ಹೋರಾಟ ಮಾಡ್ತೀವಿ. ಸರ್ಕಾರ ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಗುತ್ತಿಗೆದಾರನ ಬೇಜವಾಬ್ದಾರಿಯಿಂದ ಮನೆಗಳಿಗೆ ಹಾನಿಯಾಗಿರುವುದರಿಂದ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಮಂಜುನಾಥ್ ಹಾಲ್ಕುರಿಕೆ, ಅಮೋಕ್ ಟಿವಿ, ತಿಪಟೂರು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಕೋರಾ ಹೋಬಳಿಯ ಬ್ರಹ್ಮಸಂದ್ರ ತುಂಬಿದ ಕೆರೆಗೆ ಹಾಲಿ ಶಾಸಕರು ಸಂಸದರು ಗಂಗಾ ಪೂಜೆ ನೆರವೇರಿಸುವ ಮುನ್ನ ಮಾಜಿ ಶಾಸಕ ಸುಧಾಕರ್ ಲಾಲ್ ಗಂಗಾ ಪೂಜೆ ನೆರವೇರಿಸಿದ್ದು ಕಾಂಗ್ರೆಸ್ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ. ಬ್ರಹ್ಮಸಂದ್ರ ಕೆರೆ ಅಭಿವೃದ್ಧಿ ಜೊತೆಗೆ ಕೆರೆಗೆ ಪೈಪ್ಲೈನ್ ಮೂಲಕ ನೀರು ಬರುವಂತೆ ಶ್ರಮಿಸಿದ್ದ ಹಾಲಿ ಶಾಸಕರು ಹಾಗೂ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹಾಗೂ ಸಂಸದ ಜಿಎಸ್ ಬಸವರಾಜುರವರನ್ನು ನಿರ್ಲಕ್ಷಿಸಿ ಮಾಜಿ ಶಾಸಕ ಸುಧಾಕರ್ ಲಾಲ್ ರವರು ತಮ್ಮ ಬೆಂಬಲಿಗರೊಂದಿಗೆ ಏಕಾಏಕಿ ಆಗಮಿಸಿ ಗಂಗಾ ಪೂಜೆ ನೆರವೇರಿಸಿದ್ದು ಇವರಿಗೆ ಯಾವ ನೈತಿಕತೆ ಇದೆ ಎಂದು ಕೋರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಜೀರ್ ಅಹಮದ್ ಪ್ರಶ್ನಿಸಿದ್ದಾರೆ. ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಸಹ ಮಾಡಿಲ್ಲ. ಕೋರಾ ಹೋಬಳಿಯಲ್ಲಿ ಅಭಿವೃದ್ಧಿ ಕಾರ್ಯ ಮಾಡದೆ ತುಂಬಿದ ಕೆರೆಗೆ ಗಂಗಾ ಪೂಜೆ ನೆರವೇರಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ್ದಾರೆ. ನಮ್ಮ ತುಮಕೂರು ತಾಲೂಕು ಕೋರಾ ಹೋಬಳಿ ಬ್ರಹ್ಮಸಂದ್ರ ಗ್ರಾಮದ ಕೆರೆ ಕೋಡಿ ಹೋಗಿದ್ದು, ಈ ಒಂದು ಕೆರೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮತ್ತು ಸಂಸದರಾದಂಥ ಜಿ ಎಸ್ ಬಸವರಾಜ್ ಸಾಹೇಬರು ಇಬ್ಬರೂ ಸೇರಿ ಉದ್ಘಾಟನೆಯನ್ನು ಮಾಡಿದರು. ನಮ್ಮ ಪರಮೇಶ್ವರ್ ಸಾಹೇಬರು 9 ಕೋಟಿ 30 ಲಕ್ಷ ಹಣವನ್ನು ಮಂಜೂರು ಮಾಡಿಸಿ ಇದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ 9 ಹಳ್ಳಿಗಳಿಗೆ ನೀರಿನ ಒಂದು ಸೌಲಭ್ಯವನ್ನು ಒದಗಿಸ್ಕೊಟ್ಟಿದ್ರು. ಈ ವರ್ಷ ಸುಮಾರು ಒಂದು ಮೋಟ್ರ್ ಸುಟ್ಟೋಗಿದ್ದು, ನೀರನ್ನು ತನ್ನ ಸ್ವಂತ ದುಡ್ಡಿಂದ 2 ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟು ಆ ಮೋಟ್ರನ್ನು ರಿಪೇರಿ ಮಾಡಿಸಿ ನೀರನ್ನು ತುಂಬಿಸ್ತಾ ಇದ್ರು. ಅದೃಷ್ಟವಶಾತ್ ನಮ್ಮ ಮಳೆ ಒಂದು ದೇವ್ರ ದಯದಿಂದ ಕೆರೆ ತುಂಬಿದೆ. ಈ ಕೆರೆ ತುಂಬುತ್ತಿದ್ದಂಗೆ ನಮ್ಮ ಕೊರಟಗೆರೆ ಕ್ಷೇತ್ರದ ಮಾಜಿ ಶಾಸಕರಾದಂಥ ಪುಣ್ಯಾತ್ಮ ಏನೋ ಬಹಳ ದೊಡ್ಡ ಘನಂದಾರಿ ಕೆಲಸ ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಬಂದು ಗಂಗಾ ಪೂಜೆಯನ್ನು ಮಾಡಿ ಕೋಟಗೆರೆಗೆ ಕ್ಷೇತ್ರದ ಶಾಸಕರು ಆದ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸಂಸದ ಜಿಎಸ್ ಬಸವರಾಜರವರನ್ನು ನಿರ್ಲಕ್ಷಿಸಿ ಸುಧಾಕರ್ ಲಾಲ್ ರವರು ಗಂಗಾ ಪೂಜೆ ನೆರವೇರಿಸಿದ್ದು ಅವರಿಗೆ ಶೋಭೆ ತರುವಂತಹದ್ದು ಅಲ್ಲವೆಂದು ತಿಮ್ಮರಾಜನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಾಟೇನಹಳ್ಳಿ ಕುಮಾರ್ ವ್ಯಂಗ್ಯ ಮಾಡಿದ್ದಾರೆ. ಮನೆಯ ಶಾಸಕರಿದ್ರು ಡಾಕ್ಟರ್ ಜಿ ಪರಮೇಶ್ವರ್, ಇವರ ವಿಶ್ವಾಸದಲ್ಲಿ ಎಂ ಪಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವರ ಇವರು ನಮ್ಮ ಯಡಿಯೂರಪ್ಪನವರು ಸಿ ಎಮ್ ಇದ್ದರು, ಅವರ ಜೊತೆಯಲ್ಲಿ ಹೋಗಿ ಕೆರೆಗಳಿಗೆ ನೀರು ತರೋಕ್ಕೆ ಬಹುನೀರು ಕುಡಿಯೋ ಯೋಜನೆ ಇದು ಮಾಡೋಕ್ಕೆ ಭಾಳ ಪ್ರಯಾಸ ಬಿದ್ದಂಥ ಇವ್ರನ್ನ ಬಿಟ್ಬಿಟ್ಟು ಮೊನ್ನೆ ಮಾಜಿ ಶಾಸಕರು ಸುಧಾಕರ್ ಲಾಲ್ ಸಾಹೇಬರು ಏಕಾಏಕಿ ಬಂದು ಅವ್ರು ಮಾಡ್ಕೊಂಡು ಹೋದ್ಮೇಲೆ ಈಗ ಅಲ್ಲಿ ಶಾಸಕರು ಸಂಸದರು ಮಾಡ್ಕೊಂಡು ಹೋದ್ಮೇಲೆ ಅವ್ರು ಮಾಡ್ಬೋದಾಯಿತು, ಅದರಲ್ಲೇನು ಅಭ್ಯಂತರ ಇರಲಿಲ್ಲ. ಏಕಾಏಕಿ ಬಂದುಬಿಟ್ಟು
ಗಂಗೆ ಪೂಜೆ ಮಾಡಿ ಅವರು ತಮ್ಮ ಅವ್ರ ಕೊಡುಗೆ ಏನು ಹೇಳಬೇಕಲ್ಲ, ಅವರು ಶಾಸಕರಿದ್ರು 5 ವರ್ಷ ಅವ್ರ ಕೊಡುಗೆನೂ ಹೇಳಬೇಕಲ್ವಾ. ಏನೂ ಇಲ್ಲ, ನೀರಾವರಿ ಇಲ್ಲ, ರೋಡ್ ಇಲ್ಲ, ಇನ್ನೊಂದಿಲ್ಲ. ಮೊನ್ನೆ ಏಕಾಏಕಿ ಬಂದುಬಿಟ್ಟು ಗಂಗೆ ಪೂಜೆ ಮಾಡ್ಕೊಂಡು ಹೋದ್ರೆ ಇದು ಶೋಭೆ ಥರ ಅಂಥದ್ದು ಅವರ ಇದಕ್ಕಲ್ಲ. ಯಾಕೆಂದರೆ ಹಿರಿಯರು ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ನಲ್ಲಿದ್ದಂಥ ಬಂದು ಬಿ ಜೆ ಪಿನಲ್ಲಿ ಸಂಸದರಾಗಿ ಒಳ್ಳೆ ಕೆಲಸಗಳನ್ನು ಮಾಡಿ ನೀರಾವರಿಗೆ ದುಡ್ಡು ತಂದು ಸಾಕಷ್ಟನ್ನ ಯಾವುದೇ ಪಕ್ಷಾತೀತವಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡೋಗಿ ಇವತ್ತು ಎಲ್ಲ ಕೆರೆಗಳಿಗೂ ನೀರನ್ನ ತುಂಬಿಸೋ ಒಂದು ಕೆಲಸ ಮಾಡ್ತಿದ್ರು. ಬಹುನೀರು ಕುಡಿಯೋ ಯೋಜನೆಗೆ ಶಂಕುಸ್ಥಾಪನೆಯನ್ನು ಮಾಡಿದ್ರು, ಉದ್ಘಾಟನೆಯನ್ನು. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿಯ ಆಡಳಿತಾಧಿಕಾರಿಗಳಾದ ಶ್ರೀಮತಿ ಆಶಾಲತಾರವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಇಲಾಖಾವಾರು ಅಧಿಕಾರಿಗಳು ಪ್ರಗತಿ ವರದಿಯ ಮಾಹಿತಿಯನ್ನ ನೀಡಿದರು. ಆಡಳಿತಾಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇಲಾಖಾವಾರು ಅಧಿಕಾರಿಗಳು ಆಯಾ ವ್ಯಯ ಅನುದಾನದ ಮಾಹಿತಿ, ಪ್ರಗತಿ ವರದಿಯ ಮಾಹಿತಿಯನ್ನು ನೀಡುತ್ತಿರುವಾಗ ಆಡಳಿತಾಧಿಕಾರಿಗಳು ಬದ್ಧತೆಯಿಂದ ಚರ್ಚೆ ಮಾಡುವಾಗ ಈ ಸಂದರ್ಭದಲ್ಲಿ ಸಭೆಯ ಕಡೆ ಗಮನ ಕೊಡದೆ ತಾಲೂಕು ಕೃಷಿ ಇಲಾಖೆಯ ಅಧಿಕಾರಿ ಕೆಎಚ್ ವೀಣಾ ಅವರು ತಾನಾಯ್ತು, ತನ್ನ ಮೊಬೈಲ್ ಪ್ರಪಂಚ ಆಯಿತು ಎಂದು ಮೊಬೈಲ್ನಲ್ಲೇ ಗಂಟೆಗಳ ಕಾಲ ಸಮಯ ಕಳೆದು ಸಭೆಯ ಕಡೆಗೆ ಗಮನ ಕೊಡದೆ ತಮ್ಮ ಮೊಬೈಲ್ ಫೋನ್ನಲ್ಲೇ ನಿರತರಾಗಿದ್ರು. ತಮ್ಮ ಸರದಿ ಬಂದಾಗ ನನ್ನ ಇಲಾಖೆಯಲ್ಲಿ 18 ಜನ ಸಿಬ್ಬಂದಿ ಇರಬೇಕು, ಅವರೆಲ್ಲರ ಕೆಲಸ ನಾನು ಒಬ್ಬಳೇ ಮಾಡುತ್ತಿದ್ದೇನೆಂದು ಗೋಳು ತೋಡಿಕೊಂಡು ಸಭೆಗೆ ಗಿಣಿಪಾಠ ಒಪ್ಪಿಸಿದರು. ತಾಲೂಕಿನಲ್ಲಿ ಯೂರಿಯಾ ಬೇಸಾಯದ ಅಭಾವದಿಂದ ರೈತರಿಗೆ ಸಮಯಕ್ಕೆ ಸರಿಯಾಗಿ ರಸಗೊಬ್ಬರ ಸಿಗದೆ ಪರಿತಪಿಸುತ್ತಿದ್ದಾರೆ. ಬೆಳೆಗಳಿಗೆ ಕಾಲಕಾಲಕ್ಕೆ ರಸಗೊಬ್ಬರಗಳು ಸಿಗದೆ ಬೆಳೆಗಳು ಬೆಳೆಯುವುದಕ್ಕೆ ತುಂಬಾ ಕಷ್ಟಕರವಾಗಿದೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಕೆಎಚ್ ವೀಣಾ ಅವರು ಇನ್ಮುಂದೆ ಆದರೂ ಮೇಲಾಧಿಕಾರಿಗಳ ಸಭೆ ನಡೆಯುವಾಗ ಮೊಬೈಲ್ ಫೋನ್ ಪಕ್ಕಕ್ಕೆ ಇಟ್ಟು ಸಭೆಯ ಕಡೆ ಗಮನ ಹರಿಸಿ ಸಭೆಯಲ್ಲಿ ಶಿಸ್ತಿನಿಂದ ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕು, ಜೊತೆಗೆ ತಾಲೂಕಿನ ರೈತರ ಬಗ್ಗೆ ಕಾಳಜಿ ವಹಿಸಿ ಸರ್ಕಾರದ ಸವಲತ್ತುಗಳು ರೈತರಿಗೆ ತಲುಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೃಷಿ ಇಲಾಖೆಯ ಅಧಿಕಾರಿ ಕೆಲಸ ಮಾಡಬೇಕಾಗಿದೆ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಚಿಂತಾಮಣಿ ತಾಲೂಕಿನಲ್ಲಿ ದಲಿತರ ಕೊಲೆ, ಹತ್ಯೆ, ದೌರ್ಜನ್ಯ, ದಬ್ಬಾಳಿಕೆ, ಈ ತರಹದ ಕೊಲೆಗಡುಕ ಸಂಸ್ಕೃತಿಯನ್ನು ವಿರೋಧಿಸಿ ಚಿಂತಾಮಣಿ ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇದೇ 25ರಂದು ಚಿಂತಾಮಣಿಯಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಹೀಗೆಂದು ದಲಿತ ಪರ ಸಂಘಟನೆಗಳ ಸಂಸ್ಥಾಪಕರಾದ ಗಡ್ಡಂ ವೆಂಕಟೇಶ್ ತಿಳಿಸಿದ್ದಾರೆ. ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆಯ ಶ್ರಮಿಕರ ಭವನದಿಂದ ಪ್ರತಿಭಟನಾ ರ್ಯಾಲಿಯನ್ನು ಆರಂಭಿಸಿ ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ಸಾಗಿ ಸಾವಿರಾರು ಮಂದಿ ಕಾರ್ಯಕರ್ತರು ದಲಿತ ಪರ ಸಂಘಟನೆಗಳು ಒಗ್ಗೂಡಿ ಚಿಂತಾಮಣಿ ತಾಲೂಕಿನಲ್ಲಿ ಕೊಲೆಗಡುಕ ಸಂಸ್ಕೃತಿಯು ಮತ್ತು ದಬ್ಬಾಳಿಕೆ ಮರುಕಳಿಸದಂತೆ ಜಿಲ್ಲಾಡಳಿತವು ತಾಲೂಕು ಆಡಳಿತವು ಸೂಕ್ತ ಕ್ರಮ ತಿಳಿಸಬೇಕೆಂದು ಆಗ್ರಹಿಸುತ್ತೇವೆ. ಕೆಲಸ ಕೊಡಬೇಕು ಮತ್ತೆ 20 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಅದೇ ರೀತಿಯಾಗಿ ಕೆಂಪೇನಹಳ್ಳಿಯಲ್ಲಿ ಕಳ್ಳತನ ಆರೋಪ ಹೊರಿಸಿ ಕಂಬ ಕಟ್ಟಾಕಿ ಹೊಡೆದಿರ್ತಕ್ಕಂಥದ್ದು ಅಮಾನುಷವಾಗಿರ್ತಕ್ಕಂಥ ಕೃತ್ಯ. ಕಳ್ಳತನ ಮಾಡಿದ್ದಾಗ ಆತನ ಮೇಲೆ ದೂರು ಕೊಡಬೇಕಾಗಿತ್ತು. ದೂರು ಕೊಡಿದ್ರೇ ಇವರೇ ಕಾನೂನು ತಗೊಂಡು ಹೊಡೆದು ಸಹಿತ ಮತ್ತೆ ಕಳ್ಳತನ ಆರೋಪ ಹೊರಿಸೋಕ್ಕೆ ತುಂಬ ಅನುಮಾನೀಯ. ಮತ್ತು ಆದಮೇಲೆ ಇದೇ ನಾರಾಯಣಪಲ್ಲಿಯಲ್ಲಿ ಭೋವಿ ಸಮಾಜದ ಹುಡುಗನನ್ನು ಆತ್ಮೂ ಸಹಿತ ಬಾಸುಂಡಿಗೆ ಬರೋ ಥರ ಹೊಡೆದು ಅವರೇ ಹೋಗ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿದ್ದರು. ಮತ್ತು ಅದೇ ಪಾಲೇಪಲ್ಲಿಯಲ್ಲಿ ಮೇಲ್ಜಾತಿಗೆ ಸೇರಿರ್ತಕ್ಕಂಥ ಹುಡುಗರು ವಾಲ್ಮೀಕಿ ಸಮುದಾಯದ ಒಬ್ಬ ಹುಡುಗನನ್ನು ಬರ್ಬರವಾಗಿ ಹೊಡೆದು ಚಾಕುವಲ್ಲಿ ತಿಳಿದಿರ್ತಕ್ಕಂಥದ್ದು. ಇಂಥ ಘಟನೆಗಳೆಲ್ಲ ನೋಡಿದಾಗ ನಮ್ಮ ಬಿಹಾರು ಉತ್ತರ ಪ್ರದೇಶ ಅದು ಆ ಥರ ರೀತಿಯಲ್ಲಿದೆ. ಅಂದರೆ ಇವತ್ತು ಯು ಪಿನಲ್ಲಿ ಪ್ರತಿದಿನ ದಲಿತರ ಕೊಂಡೋಲೆಗಳಾಗ್ತಾ ಇದೆ. ಅದಕ್ಕೆ ಈ ಥರ ಕಾರಣ ಮತ್ತೆ ಅದಕ್ಕೆ ಹಲವಾರು ನಾಯಕರುಗಳು ಕೂಡ ಹಾಮಿ ಕೊಡ್ತಾರೆ, ನಾವು ಅದನ್ನು ಕಾಪಾಡ್ತೀವಿ. ಯಾರನ್ನ ಒಡಿಸ್ಕೊಂಡಿರೋನಲ್ಲ, ಹೊಡೆದಿರೋದನ್ನ ದೌರ್ಜನ್ಯ ಎಸಗಿದವ್ರನ್ನ ಕೂಡ ನಾಯಕರು ಕಾಪಾಡೋದು.
ಇದು ಯಾವ ರೀತಿ ಅಂದ್ರೆ ಏನಾದ್ರೆ ಗೋಡೆ ಮೇಲೆ ಏನು ಅಡ್ಡದಿಪ ಇಟ್ಟಂಗೆ ಏನಾದ್ರೆ ಹೊಡೆದಿರೋನು ಮೆಚ್ಚಿಸೋದು ಹೊಡೆಸ್ಕೊಂಡಿರೋನು ಅಂದ್ರೆ ನ್ಯಾಯ ಇಲ್ಲಿದೆ ಅನ್ನೋದು ಹುಡುಕೋದು ಇಲ್ಲಿ ಪ್ರಶ್ನೆ ಅಲ್ಲ, ಸಮಾಧಾನ ಮಾಡೋದಷ್ಟೇ ಇಲ್ಲಿ ಪ್ರಶ್ನೆ, ಅಥವಾ ಅವನ ಒಂದು ರೀತಿ ಏನೋ ಏನೋ ನಡೀಬಾರ್ದು ಅನ್ನೋದನ್ನ ತಡೆಯುವಂತ ಪರಿಸ್ಥಿತಿಗಳಷ್ಟೇ. ಆದ್ರೆ ನಿಜವಾಗ್ಲೂ ಮತ್ತೆ ಈಗ ಮೊನ್ನೆ ದುರ್ಗೇಶ್ ಅನ್ನುವಂತ ಒಬ್ಬ ಯುವಕನನ್ನ ಅದನ್ನು ಬರ್ಬರವಾಗಿ ಹತ್ಯೆ ಮಾಡಲಿ. ಕಾರಣ ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ ನೀವು ಇಂಥ ಹತ್ಯೆ ಮಾಡೋದು ಒಂದು ಅವರ ಏನ್ ಪರ್ಸನಲ್ಗೆ ಅದೊಂದು ಲೆಕ್ಕಾಚಾರ ಆದ್ರೆ ಅದಕ್ಕೆ ಪ್ರೇರಣೆ ನೀಡುವಂತ ಮನಸ್ಥಿತಿ ಇದೆಯಲ್ಲ, ಅದು ಕೂಡ ಇನ್ನ ದೊಡ್ಡ ಅಪಾಯ. ಹತ್ಯೆ ಮಾಡಿದವರಿಗಿನ್ನ ಹತ್ಯೆಯನ್ನ ಪ್ರೇರಣೆ ಮಾಡೋದಕ್ಕೆಲ್ಲ ಅದಿನ್ನ ತುಂಬಾ ಕೆಟ್ಟದು. ಅದು ಯಾರೇ ಮಾಡಲಿ ಅದನ್ನ ನಾವು ನೇರವಾಗಿ ವಿರೋಧ ಮಾಡಬೇಕಾಗ್ತದೆ. ಹಾಗಾಗಿ ಇವೆಲ್ಲವನ್ನು ಪರಿಗಣನೆಗೆ ತಗೊಂಡು ನಾವು ಕೂಡ ಅಷ್ಟೇ ಸಮಾಜದಲ್ಲಿ ವಿದ್ಯಾವಂತ ಸಮುದಾಯ ಹೆಚ್ಚಾಗ್ತಾ ಇದೆ, ಅದೇ ದೌರ್ಜನ್ಯ ಪ್ರಕರಣ ಕೂಡ ಹೆಚ್ಚಾಗ್ತಾ ಇದೆ. ಅಂದಿನ ಪ್ರತಿಭಟನೆಗೆ ಚಿಂತಾಮಣಿ ತಾಲೂಕಿನಾದ್ಯಂತ ಸೇರಿದಂತೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಹಾಗೂ ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಸಾಹಿತಿಗಳು ಇತ್ಯಾದಿ ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಳ್ಳಬೇಕೆಂದು ವೆಂಕಟೇಶ್ ತಿಳಿಸಿದರು. ಹಕ್ಕೊತ್ತಾಯಿಗಳಲ್ಲಿ ಪ್ರಮುಖವಾದದ್ದು ದುರ್ಗೇಶ್ ಕೊಲೆ ಪ್ರಕರಣ ಮಾಡಿರುವ ಆರೋಪಿಗಳನ್ನು ಜಾಮೀನು ಸಿಗದಂತೆ ವಿಶೇಷ ಪ್ರಾಸಿಕ್ಯೂಟರ್ ಅವರನ್ನು ನೇಮಿಸಿ ಕುಮಾರ್ ರೆಡ್ಡಿ ಅವರನ್ನು ಗಡಿಪಾರು ಮಾಡಬೇಕು ಮತ್ತು ಜಾತಿ ನಿಂದನೆ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಬೇಕು. ದುರ್ಗೇಶ್ ಪತ್ನಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು ಹಾಗೂ 25 ಲಕ್ಷ ರು ಪರಿಹಾರ ಕೊಡಬೇಕು ಎಂದರು. ಕೊಲೆ ಆದಂಥ ವಿಚಾರ ನಮ್ಗೆ ಗೊತ್ತಾಗಿ ನಾವೆಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಜಮಾಣ ಅಲ್ಲ ಆದಾಗ ಅಲ್ಲಿ ಇದು ಈಗೇನು ಕೊಲೆ ಆರೋಪಿಗಳಾಗಿದ್ದಾವೆ ಅವರೆಲ್ಲ ನಮ್ಮ ಜೊತೆಗೆ ಇದ್ದರು. ಕುಮಾರ್ ರೆಡ್ಡಿ ಆಗ್ಬೋದು, ಜಗದೀಶ್ ರೆಡ್ಡಿ ಆಗ್ಬೋದು, ಮತ್ತು ಅನೇಕ ಜನ ನಮ್ಮ ಎಲ್ಲ ಕಾಲಮಗಳ ಕೂತರು, ಮತ್ತು ಎಲ್ಲ ದಲಿತ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಎಲ್ಲ ಸಮುದಾಯಗಳ ನಾಯಕರೆಲ್ಲ ಇದ್ದರು. ನಮ್ಗೆ ಯಾರಿಗೂ ಸಹಿತ ಅವ್ರ ಮೇಲೆ ಅನುಮಾನ ಬರಲಿಲ್ಲ, ಯಾಕಂದ್ರೆ ನಮ್ಮ ಜೊತೆಗೆ ಇದ್ದರು. ನಾನು ಒಂದು ಮಾತು ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯನೂ ಬದುಕೋದಕ್ಕೆ ಇಲ್ಲಿ ಸ್ವಾತಂತ್ರ್ಯ ಇದೆ, ಆದರೆ ತನ್ನ ಬದುಕನ್ನು ಅವನೇನೇ ತಪ್ಪು ಮಾಡಿರ್ಬೋದು ಅದಕ್ಕೆ ಕಾನೂನಿದೆ. ಕಾನೂನನ್ನು ಮೀರಿ ಇವರೇ ಕಾನೂನು ತಗೊಂಡು ಒಬ್ಬ ಅಮಾಯಕ ದಲಿತ ಹುಡುಗನನ್ನು ಬರೀ ಹುಟ್ಟಿದಬ್ಬ ನೆಪದಲ್ಲಿ ಆತನ ಕರ್ಕೊಂಡೋಗಿ ಕಣಂಪಲ್ಲಿ ಹತ್ರ ಬುಲೆಟ್ ಶೋಮರ್ ಹತ್ರ ಕರ್ಕೊಂಡು ಹೋಗಿ ಆತನ ಬರ್ಬರವಾಗಿ ಕತ್ತರಿಸಿರ್ತಕ್ಕಂಥದ್ದು ಇದು ಮನುಷ್ಯತ್ವ ಇರ್ತಕ್ಕಂಥ ಯಾವನೇ ಸಹಿತ ಮಾಡ್ತಾ ಇರ್ತಕ್ಕಂಥ ಒಂದು ನೀಚ ಕೆಲಸ. ಏನು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಪ್ರತಿಭಟನೆ ಕಾರ್ಯಕ್ರಮ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು, ಈ ರ್ಯಾಲಿಯ ಪೂರ್ವಸಿದ್ಧ ಸಭೆಯಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ವಿ. ಈ ಚರ್ಚೆ ಸಭೆಯಲ್ಲೂ ಸಹ ಏನು ನಮ್ಮ ಚಿಂತಾಮಣಿಯಲ್ಲಿ ಏನು ಇವಾಗ ಜನ ಹೇಳ್ದಂಗೆ ನಮ್ಮ ದಲಿತ ಸಂಘಟನೆಗಳ ಹುಟ್ಟೂರು ಏನಾಗಿರ್ತಕ್ಕ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಚಿಂತಾಮಣಿ ತಾಲೂಕಲ್ಲಿ 5 ಪ್ರಕರಣಗಳಾಗಿದೆ. 5 ಪ್ರಕರಣಗಳಲ್ಲಿ ಏನು ಮೊದಲನೇದು ಕುಂಬ್ಳದಲ್ಲಿ ಬಾಲಕರ ಮೇಲೆ ದೌರ್ಜನ್ಯ, ಮತ್ತೆ ಎರಡನೇದು ಪಾಲೆಪಲ್ಲಿ ಇವ್ರ ಮೇಲೆ ಚಾಕು ತುರಿದ ಒಂದಿದು, ನಾಗ್ದೇನಹಳ್ಳಿ ಮೇಲೆ ಭೋಗಿ ಜನಾಂಗದ ಮೇಲೆ ದೌರ್ಜನ್ಯ, ಮತ್ತೆ ದುರ್ಗೇಶ್ ಬರ್ಬರವಾಗಿ ಕೊಲೆ ಮಾಡ್ತಿರುವ ಒಂದು ಇದು, ಅದೇ ರೀತಿ ಏನು ಇವಾಗ ಕಡಪಲ್ಲಿ ಇದರಲ್ಲಿ ತಿರುಮಲಮ್ಮ ಅಂತ ನಾವು ಕವಾಲಿ ಮಾಸ್ಟರ್ ಎಲ್ಲರೂ ಹೋಗಿದ್ವಿ. ಹೋದಾಗ DYSP ಮತ್ತು SP ಅವರು ಏನಂತಾರೆ ಅಂದರೆ ಇದು ಅಟ್ರಾಸಿಟಿಗೆ ಬರಲ್ಲ, ಏನು ಅವರು ವಂಚಿತರಾಗಿದ್ದಾರೆ, ಇವರು ದಲಿತ ಕುಟುಂಬದವರಾಗಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ದಲಿತ ಪರ ಸಂಘಟನೆಗಳ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರು, ನೂರಾರು ಮಂದಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕವಾಲಿ ವೆಂಕಟರಮಣಪ್ಪ, ಜನನಾಗಪ್ಪ, ಟಾಟಾ ಸುಮಾ ನರಸಿಂಹಪ್ಪ, ಜನಾರ್ದನ್, ಆನಂದ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ.
ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಫಲಿತಾಂಶ ತರುವ ಮೂಲಕ ತಾಲೂಕಿನಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗೆ ಎಲ್ಲ ಇಲಾಖಾ ಅಧಿಕಾರಿಗಳು ಜವಾಬ್ದಾರಿಯನ್ನು ತೆಗೆದುಕೊಂಡು ಶ್ರಮಿಸಬೇಕೆಂದು ತಾಲೂಕು ಪಂಚಾಯಿತಿಯ ಆಡಳಿತಾಧಿಕಾರಿ ಹಾಗೂ ಅಬಕಾರಿ ಇಲಾಖೆಯ ಉಪ ಆಯುಕ್ತರಾದ ಶ್ರೀಮತಿ ಆಶಾಲತಾ ಅವರು ಶಿಡ್ಲಘಟ್ಟದಲ್ಲಿ ಕರೆ ನೀಡಿದರು. ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಮಾತನಾಡಿದರು. ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಮಗ್ರ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾಗಿ ಶಿಕ್ಷಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕ್ರಿಯಾ ಯೋಜನೆಯನ್ನು ರೂಪಿಸಬೇಕು. ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳನ್ನು ಪ್ರತಿಯೊಂದು ಇಲಾಖೆಯ ಅಧಿಕಾರಿ ದತ್ತುಗೆ ತೆಗೆದುಕೊಳ್ಳುವ ಮೂಲಕ ಸಮಾಜಕ್ಕೆ ಉತ್ತಮ ಹಾಗೂ ಶಾಶ್ವತ ಕೊಡುಗೆಯನ್ನು ನೀಡಬೇಕೆಂದು ತಿಳಿಸಿದರು. ಇನ್ನು ತಾಲೂಕಿನಲ್ಲಿರುವ ಸರ್ಕಾರಿ ಶಾಲೆಗಳಿಗೆ ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನು ನಿಯೋಜನೆ ಮಾಡಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಮಯಕ್ಕೂ ಮುಂಚಿತವಾಗಿ ಉತ್ತಮ ಬೋಧನೆ ಸಲಹೆಗಳನ್ನು ಧೈರ್ಯ ತುಂಬುವ ಕೆಲಸ ಮಾಡಬೇಕೆಂದು ಸೂಚಿಸಿದರು. ಇನ್ನು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಆಡಳಿತಾಧಿಕಾರಿಗಳು ಚರ್ಚೆ ನಡೆಸುತ್ತಿರುವಾಗ ತಾಲೂಕು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ವೀಣಾ ಅವರು ತಮ್ಮ ಮೊಬೈಲ್ನಲ್ಲೇ ನಿರತರಾಗಿದ್ದರು. ಅಂತೂ ತಮ್ಮ ಸರದಿ ಬಂದಾಗ ನನ್ನ ಇಲಾಖೆಯಲ್ಲಿ 18 ಜನ ಸಿಬ್ಬಂದಿ ಇರಬೇಕು, ಅವರೆಲ್ಲರ ಕೆಲಸ ನಾನು ಒಬ್ಬಳೇ ಮಾಡುತ್ತಿದ್ದೇನೆಂದು ಗಿಣಿ ಪಾಠವನ್ನು ಒಪ್ಪಿಸಿದರು. ಇನ್ನು ತಾಲೂಕು ಪಂಚಾಯಿತಿ ಇಒ ಮುನಿರಾಜು ಅವರು ಮಾತನಾಡಿ, ಶೈಕ್ಷಣಿಕ ವಾತಾವರಣ ಮೂಡಿಸಿ ಉತ್ತಮವಾದ ಫಲಿತಾಂಶವನ್ನು ವಿದ್ಯಾರ್ಥಿಗಳಿಂದ ಪಡೆಯಲು ಅಗತ್ಯ ಸಲಹೆಗಳನ್ನು ನೀಡಬೇಕೆಂದು ಪತ್ರಕರ್ತರಿಂದ ಸಲಹೆ ಕೇಳಿದರು. ಆಯಾ ಗ್ರಾಮ ವ್ಯಾಪ್ತಿಗಳಲ್ಲಿ ಉತ್ತಮ ಅಧಿಕಾರಿಗಳನ್ನು ಶಾಲೆಗಳಿಗೆ ಕರೆಯಿಸಿ ಅವರಿಂದ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುವ ಮೂಲಕ ಅವರ ಸಹಕಾರವನ್ನು ನೀಡುವಂತೆ ಪತ್ರಕರ್ತರು ಸಲಹೆ ನೀಡಿದರು. ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಇಲಾಖಾವಾರು ಅಧಿಕಾರಿಗಳು ವರದಿ ಮಂಡಿಸಿದರು. ಈ ಮಂತ್ ಎಂಡಲ್ಲಿ ನಮ್ಮ ಅಂದ್ರೆ ಡಿಸ್ಕಷನ್ಸ್ ಮಾಡಿ ಮೇಡಮ್ ಜೊತೆ ಡೇಟ್ ತೊಗೊಳ್ತೀನಿ. ಹೈಸ್ಕೂಲ್ ಎಲ್ಲ ಹೈಸ್ಕೂಲು ಅಂದರೆ ಪ್ರೈವೇಟು, ಎಡೆಡು, ಗೌರ್ಮೆಂಟು ಎಲ್ಲ ಹೈಸ್ಕೂಲ್ ಎಕ್ಸಮ್ಸು ಪ್ಲಸ್ ಈ ಆಫೀಸರ್ಸು ಮೇಡಮ್ ಅದನ್ನು ಡಿಸ್ಕಷನ್ ಮಾಡೋಣ. ಆ್ಯಕ್ಚುಲಿ ಒಂದಷ್ಟು ಮಾಡೋ ಕ್ವಶನ್ ಪೇಪರ್ ತೊಗೊಳೋಂಥದ್ದು ಅದನ್ನು ಪದೇ ಪದೇ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ ಅವರಿಗೆ ಧೈರ್ಯ ಬರುತ್ತೆ, ಎಕ್ಸಾಮನ್ನು ಅಟೆಂಡ್ ಮಾಡ್ತಕ್ಕಂಥ ಧೈರ್ಯ ಬರುತ್ತೆ, ನಾನೊಂದು ಕಾನ್ಫಿಡೆನ್ಸ್ ಬರುತ್ತೆ. ಮೊದಲು ಭಯ ಓಡಾಡಿಸ್ಬಿಟ್ರೆ ಅರ್ಧ ಪಾಸಾದಂಗೆ ಆಗುತ್ತೆ. ಆಯ್ತಾ, ಹಾಗಾಗಿ ಅದನ್ನೆಲ್ಲ ಒಂದು ಸ್ವಲ್ಪ ಎಕ್ಸಸೈಸ್ ಇವಾಗಿಂದ ಮಾಡಿದ್ರೆ ಸಾಕ್ತದೆ. ಮನೆಯಲ್ಲಿ ನಾವು ಯಾವಾಗ ಫೆಬ್ರವರಿ ಮಾರ್ಚ್ ಮಾಡ್ತಿದ್ರೆ ಇಲ್ಲ, ಆ ನಿಟ್ಟಿನಲ್ಲಿ ಸ್ವಲ್ಪ ಎಜುಕೇಷನ್ ಲೆವೆಲ್ ಚೆನ್ನಾಗಾದ್ರೆ ನಾವು ಎಲ್ಲ ಕೊಟ್ಟಂಗೆ ಊಟ ಕೊಟ್ಟರೆ ಆ ಟೈಮ್ ಅಷ್ಟೇ, ದುಡ್ಡು ಕೊಟ್ಟರೆ ಜಾಬಲ್ಲಿ ಇದ್ದಂತ ಅಷ್ಟೇ, ಬಟ್ ಇದೊಂದು ಎಜುಕೇಷನ್ ಕೊಟ್ಬಿಟ್ರೆ ಲೈಫ್ ಲಾಂಗ್. ಆಯ್ತಾ, ಅದಕ್ಕಾಗಿ ಇದಕ್ಕೆ ಪ್ರಥಮಾದ್ಯತೆ ಕೊಡೋಣ. ಇದೊಂದು ಇಲ್ಲಿಂದ ಶುರುವಾಗ ನಾವು ಮಾತ್ರ ನಾವೇನೇ ಬಿಸಿ ಇದ್ರು ಕೂಡ ನೀವು ನಮ್ಮ ಡೇಟ್ ತಗೊಂಡು ಒಂದು ಮೀಟಿಂಗ್ ಕಾಲ್ ಮಾಡ್ತಕ್ಕಂಥದ್ದು ರೆಗ್ಯುಲರ್ ಫಾಲೋ. ಪ್ರತಿ ತಿಂಗಳು ಕೊನೆಯ ವಾರದಲ್ಲಿ ಒಂದು ಡೇಟ್ ಇದು ಮಾಡ್ತೀವಿ. ಸಮೃದ್ಧಿಗೆ ಮರ್ಜ್ ಆಗಿದೆ. ಆಕ್ಚುಲಿ 2018-19 ಎಲ್ ಐ ಸಿಯಿಂದಾನೇ ಕೊಡ್ತಾ ಇರೋದು ಬಾಂಡ್ಸ್. ಇವಾಗ 2020 ಸುಕನ್ಯಾಗೆ ಮರ್ಜ್ ಆಗಿರೋದ್ರಿಂದ ಅಲ್ಲಿಂದ ಪಾಸ್ ಬುಕ್ಸ್ ಬರ್ತಾ ಇದೆ. ಭಾಗ್ಯಲಕ್ಷ್ಮಿ ಯೋಜನೆ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ.
ಅಸಂಘಟಿತ ಕಾರ್ಮಿಕರನ್ನು ಮುಖ್ಯ ವಾಹಿನಿಗೆ ತರುವ ದೃಷ್ಟಿಯಿಂದ ಇದೇ ಅಕ್ಟೋಬರ್ 23ರ ಭಾನುವಾರ ತುಮಕೂರಿನ ಎಂಪ್ರೆಸ್ ಕಾಲೇಜು ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಕಾರ್ಮಿಕರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಕಟ್ಟಡ ನಿರ್ಮಾಣ ಮತ್ತು ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಬಿ ದೇವರಾಜ್ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಮ್ಮ ದೇಶದಲ್ಲಿ ಕಾರ್ಮಿಕರು ಮತ್ತು ರೈತರು ಎರಡು ಕಣ್ಣುಗಳು ಇದ್ದ ಹಾಗೆ ಸರ್ಕಾರದ ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ದುಡಿಯುತ್ತಿರುವ ಅಸಂಘಟಿತ ಕಾರ್ಮಿಕರನ್ನು ಒಂದೆಡೆ ಸೇರಿಸಿ ಅವರ ಸಮಸ್ಯೆಗಳನ್ನು ಚರ್ಚಿಸಲು ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದರು. ಎರಡು ವಲಯಗಳಲ್ಲಿ ಕಟ್ಟಡ ಕಾರ್ಮಿಕರು ರಾಜ್ಯದಾದ್ಯಂತ ಕಾರ್ಯನಿರ್ವಹಣೆ ಮಾಡುತ್ತಿದ್ದು, ಸರ್ಕಾರ ಮತ್ತು ಕಾರ್ಮಿಕ ಕಲ್ಯಾಣ ಮಂಡಳಿಯ ಸೌಲಭ್ಯಗಳು ತಲುಪಿಸುವ ನಿಟ್ಟಿನಲ್ಲಿ ಕಾರ್ಮಿಕರ ಕುರಿತಾಗಿ ವಿವಿಧ ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಹೇಳಿದರು. ನಾವು ಕೂಡ ಕೇಳಿದ್ದೀವಿ, ದಯವಿಟ್ಟು ನೀವು ಪಾಸ್ ನಿಮಗೆ ನಾವು ಕೊಡ್ತಾ ಇದ್ದೀವಿ, ನಮ್ಮ ಡಿಪಾರ್ಟ್ಮೆಂಟ್ ಇಂದ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ದುಡ್ಡು ಹೋಗ್ತಾ ಇದೆ, ನೀವು ಕೂಡ ಅದಕ್ಕೆ ಸ್ವಲ್ಪ ದುಡ್ಡು ಕೊಡಿ ಅಂತ ಕೂಡ ನಾವು ಕೂಡ ಮನವಿ ಬಿಟ್ಟಿದ್ದೀವಿ. 100% ನೀವು ಹೇಳಿದ್ದು ಒಪ್ಕೊಂಡಿದ್ದೀವಿ. ಈಗ ನೀವು ಆಗಲೇ ಹೇಳಿದ್ರು ಒಂದು ಫೇಕ್ ಆಗ್ತಾ ಇದೆ, ಕಾರ್ಡ್ ಡೂಪ್ಲಿಕೇಟ್ ಆಗ್ತಾ ಇದೆ ಅಂತ. ನಾವು ರೇಷನ್ ಕಾರ್ಡ್ದು ಕೇಳಿರ್ಬೋದು, ರೇಷನ್ ಕಾರ್ಡ್ದು ಈ ರೇಷನ್ ಕಾರ್ಡ್ದು ಯಾರ್ಯಾರು ಡೂಪ್ಲಿಕೇಟ್ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಕೂಡ ವಜಾ ಆಗಿ ಇವತ್ತು ದುಡ್ಡನ್ನು ವಾಪಸ್ ವಸೂಲಿ ಮಾಡ್ತಾ ಇದ್ದಾರೆ. ತಮಗೆ ತಿಳಿದಿದೆ, ಇವತ್ತು ಪೇಪರಲ್ಲಿ ಇವತ್ತು ಬಂದಿದೆ, ನಮ್ಮಲ್ಲಿ ಕೂಡ ಒಂದು ಆದೇಶ ಬಂದಿದೆ. ಯಾರು ಡೂಪ್ಲಿಕೇಟ್ ಆಗಿದೆ ಇನ್ನು ಮುಂದೆ ಆಗುತ್ತೆ ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು ಅಂತೇಳಿ ಒಂದು ಜಾರಿಗೆ ತಂದಿದೆ. ಯಾಕಂತಂದ್ರೆ ಇಲ್ಲಿ ಏನಾಗಿದೆ ಅಂತಂದರೆ ನೋಡಿ, ಪೇಪರ್ ಮನೆಗೆ ವಿತರಣೆ ಮಾಡೋವನು ಕಾರ್ಮಿಕನೇ, ಗಾರೆ ಕೆಲಸಕ್ಕೆ ಹೋಗೋವನು ಕಾರ್ಮಿಕನೇ, ಗಾರೆ ಕೆಲಸಕ್ಕೆ ಹೋಗೋವನಿಗೆ ಬಸ್ ಪಾಸ್ ಕೊಡ್ತಾ ಇದ್ವಿ, ಈ ಪೇಪರ್ ವಿತರಣೆಗೆ ನಾವು ಕೊಡ್ತಾ ಇಲ್ಲ. ಇನ್ನು ಸಮಾವೇಶದಲ್ಲಿ ಭಾಗವಹಿಸಲು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಹಾಗೂ ಕಾರ್ಮಿಕ ಇಲಾಖೆಯ ಆಯುಕ್ತ ಅಕ್ರಮ್ ಪಾಷಾ ಸಿತರೆ ಅಧಿಕಾರಿಗಳನ್ನು ಕೋರಲಾಗಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಕೆಎಂ ಚಂದ್ರಶೇಖರ್ ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ಮಣೆರಾಜು, ಅಮುಕ್ ಟಿವಿ, ತುಮಕೂರು. ಇದಿಷ್ಟು ಸುದ್ದಿ ಮಧ್ಯಾಹ್ನದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.